ಕ್ರಾಂತಿ ಸಿನಿಮಾದ ಹೇಳೆ ಅವ್ರು ಅನ್ಕೊಂಡಾಗಿಂದನೂ ಕೂಡ ಆ ಒಂದು ಕತೆ ಬಗ್ಗೆ ಡಿಸ್ಕಷನ್ಸ್ ಎಲ್ಲವೂ ಕೂಡ ನಡೀತಾ ಇತ್ತು. ಬಹಳಷ್ಟು ಈ ಒಂದು ಟೀಮ್ ಏನಿದೆ ಕ್ರಾಂತಿ ಟೀಮ್, ಇದೊಂದು ಬಹಳ ಆತ್ಮೀಯವಾದಂತಹ ಒಂದು ತಂಡ. ಶೈಲಜಮ್ಮ ಇರ್ಬೋದು, ನಮ್ ಸುರೇಶ್ ಸರ್ ಇರ್ಬೋದು, ಯಾಕಂತಂದ್ರೆ ಜೇಮ್ ಆ ಒಂದು ಯಜಮಾನ ಸಿನಿಮಾದ ಆ ಒಂದು ಜರ್ನಿ ಕೂಡ ಒಂದು ಸ್ಪೆಷಲ್ ಜರ್ನಿ. ಅಂಡ್ ಕ್ರಾಂತಿ ಕೂಡ ಅಷ್ಟೇನೆ, ಆ ಒಂದು ಕಂಪ್ಲೀಟ್ ಜರ್ನಿ ನಲ್ಲಿ ನಾನು ಭಾಗವಾಗಿದ್ದೀನಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಎವ್ರಿ ಒನ್. ಎಲ್ಲರೂ ಸುಮಾರು ಪಿಕ್ಚರ್ ಗಳು ನಾನು ಮಾಡಿರ್ತಕ್ಕಂಥದ್ದು, ಆದ್ರೆ ದರ್ಶನ್ ಅವರ ಬೆಳೆದ ರೀತಿ, ಬೆಳೆದು ಈಗ ನಿಂತಿರೋ ರೀತಿ, ಈಗ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲಿ ತನ್ನತನವನ್ನು ಉಳಿಸಿಕೊಡ್ತಕ್ಕಂಥ ಏಕೈಕ ನಟ, ಸಜ್ಜನಿಕೆ, ಸೌಜನ್ಯ, ಸಹೃದಯತೆ ಮತ್ತು ಅಭಿಮಾನಿಗಳಿಗೆ ಬೇಕಾದ ರೀತಿಯಲ್ಲಿ ವರ್ತಿಸತಕ್ಕಂಥ ಎಲ್ಲ ಗುಣಗಳು ಇರೋದನ್ನ ಹಾಗೇ ಮುಂದುವರಿಸಿಕೊಂಡು ಹೋಗಪ್ಪ, ನಿನ್ನ ಜೀವನ ಇರೋವರೆಗೂ ಅನ್ನೋ ಮಾತನ್ನ ಅವರಿಗೆ ಇಲ್ಲಿ ಒಂದು ಆಶಯವನ್ನು ಹೇಳ್ತೀನಿ. ಇನ್ನು ಈ ಚಿತ್ರದಲ್ಲಿ ವಿಷಯ ಏನಂದ್ರೆ, ವ್ಯವಸ್ಥೆಯನ್ನ ಬಹಳ ಕಟುವಾಗಿ ಟೀಕೆ ಮಾಡೋದ್ರ ಜೊತೆಗೆ ಪರಿಹಾರವನ್ನು ಹುಡುಕೋದ್ರ ಜೊತೆಗೆ ಅದಕ್ಕೆ ಏನಾದರೂ ಪರಿಹಾರ ಸಿಗದೆ ಇದ್ರೆ ತುಂಬಾ ದುರಂತ ಆಗುತ್ತೆ. ಶಿಕ್ಷಣದಲ್ಲಿ ವಾಂತಿಯಾಗಿದೆ ಇದುವರೆಗೂ ಕೂಡ ವ್ಯವಸ್ಥೆಯಲ್ಲಿ, ಶಿಕ್ಷಣದ ವಾಂತಿಯನ್ನ ಕ್ರಾಂತಿ ರೂಪದಲ್ಲಿ ಅದಕ್ಕೆ ಪರಿಹಾರ ಹುಡುಕ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ ನನಗೆ ತಿಳಿದ ಮಟ್ಟಿಗೆ. ಇದರಲ್ಲಿ ಅದರಲ್ಲಿ ನಾನು ಮತ್ತು ಭಾಷೆಯವರು ಗಂಡ ಹೆಂಡತಿ ಪಾತ್ರ, ಅಂದ್ರೆ ದರ್ಶನ್ ಅವರ ತಾತ ರವಿಚಂದ್ರನ್ ಅವರ ಅಪ್ಪ, ಹಾಗಾಗಿ ಬಹಳ ಪ್ರಮುಖವಾದ ಪಾತ್ರವನ್ನೇ ನಾನು ಕೂಡ ಇದರಲ್ಲಿ ವಹಿಸಿದ್ದೀನಿ. ಎಲ್ಲೋ ಒಂದು ಕಡೆ ಒಂದು ಮನೋರಂಜನೆಯ ಚಿತ್ರ, ವ್ಯಾಪಾರಿ ಚಿತ್ರದ ಜೊತೆಯಲ್ಲಿ ಕಲಾವಿದರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ತಾಂತ್ರಿಕ ವರ್ಗದವರಾಗಿರ್ಬೋದು, ಎಲ್ಲರ ಬೇಕು ಬೇಡಗಳನ್ನ ಅಷ್ಟು ಮಟ್ಟಿಗೆ ಪೂರೈಸ್ತಾ ಇದ್ರು ಅಂತಂದ್ರೆ, ಎಷ್ಟು ದಿನ ಶೂಟಿಂಗ್ ಮಾಡಿದಾರೋ ಅವ್ರಿಗೆ ಗೊತ್ತು. ನಮ್ದು ಒಂದು 10-20 ದಿನ ಮಾಡಿದ್ದೆ, ಆದ್ರೆ ಅವ್ರು ಇಷ್ಟು ಜನ ಅಗೆದಷ್ಟು ಮುಗಿದಷ್ಟು ಕಲಾವಿದರು ಇದ್ದೇ ಇದ್ದಾರೆ. ಅವ್ರು ಎಲ್ಲಿಂದ ಹೇಗ್ ಮಾಡಿದ್ರಿ ನೀವು ಇಷ್ಟೊಂದು ಆರ್ಟಿಸ್ಟ್ ಕರ್ಕೊಂಡ್ಬಂದ್ರು ಅಂತ ಆಶ್ಚರ್ಯ ಆಗಿತ್ತು. ಮತ್ತೆ ನಮ್ಮ ಸುರೇಶ್ ಅವರು, ನಮ್ಮ ಹರಿಕೃಷ್ಣ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕು, ಇದೇ ನನ್ನ ಅವರ ನಿರ್ದೇಶನದಲ್ಲಿ ನನ್ನ ಮೊದಲ ಚಿತ್ರ. ಅವರು ಏನೋ ಮಾಡ್ಕೊಂಡು ಹೋಗ್ಲಿ ಬಿಡುವಂತ